ಒಬ್ಬಾಕೆ ತನ್ನ ಮನಸ್ಸಿನ ನೋವನ್ನು ಹಂಚ್ಕೊಳ್ಳಿಕ್ಕೆ ಅಂತ ಒಬ್ಬರು ಗುರುಗಳ ಹತ್ರ ಹೋಗಿರ್ತಾಳೆ. ಅಳ್ತಾ ಹೇಳ್ತಾಳೆ, ಗುರುಗಳೇ ಏನು ಮಾಡೋದು, ನನ್ನ ಮಗಳಿಗೆ ಎಷ್ಟೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ವಿ, ಆದರೆ ಅಲ್ಲಿ ಅತ್ತೆ ಮಾವನ ಕಾಟ, ಗಂಡ ಕೂಡ ಕಿರುಕುಳ ಕೊಡ್ತಾನೆ ಅಂತ ಗುಳೋ ಅಂತ ಅಳ್ತಿದ್ಲಂತೆ. ಆಗ ಆ ಗುರುಗಳು ಕೇಳಿದ್ರಂತೆ ಆಕೆಯನ್ನು, ನಿನಗೆ ಎಷ್ಟು ಜನ ಮಕ್ಕಳಮ್ಮ ಅಂತ. ಒಂದು ಗಂಡು ಒಂದು ಹೆಣ್ಣು. ಸೊಸೆ ಬಂದಿದ್ದಾಳ ಮನೆಗೆ? ಹೌದು ಬಂದಿದ್ದಾಳೆ ಗುರುಗಳೇ. ಚೆನ್ನಾಗಿ ನೋಡ್ಕೊಳ್ತೀಯ ಅವಳನ್ನು ಅಂತ ಕೇಳಿದಾಗ, ಹಾಂ ಹಾಂ ಚೆನ್ನಾಗಿ ನೋಡ್ಕೊಳ್ತೀವಿ, ರಾಣಿ ಥರ ಇದ್ದಾಳೆ, ಅವಳಿಗೇನು ಭಾಳ ದಿಮಾಕು ಗುರುಗಳೇ ಅಂತ ಹೇಳಿದಾಗ ನಗ್ತಾ ಗುರುಗಳು ಹೇಳಿದ್ರಂತೆ, ತಾಯಿ ಇತ್ತೀಚೆಗಷ್ಟೇ ನೀನೀಗ ಅಳ್ತಿದೆಯಲ್ಲ, ಅದೇ ರೀತಿ ನಿನ್ನ ಸೊಸೆಯ ಅಪ್ಪ ಅಮ್ಮ ಬಂದು ನೀನು ಹೇಳಿದ ಕಥೆಯನ್ನೇ ಅವರು ಹೇಳಿದ್ರಮ್ಮ. ಮನೆಯ ಸೊಸೆಯಂದಿರು ಅಂದರೆ ಮಹಾಲಕ್ಷ್ಮಿ ಇದ್ದ ಹಾಗೆ. ನಿಮ್ಮ ಮನೆಯ ಸೊಸೆಯನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅದರ ಪ್ರತಿಬಿಂಬದಂತೆ ನಿಮ್ಮ ಮನೆಯ ಮಗಳನ್ನು ಬೇರೊಬ್ಬರ ಮನೆ ಕೊಟ್ಟಿರ್ತೀರಲ್ಲ, ಅವಳು ಸುಖವಾಗಿರ್ತಾಳೆ. ಮನೆಯಲ್ಲಿ ಮಹಾಲಕ್ಷ್ಮಿಯರು ಕಣ್ಣೀರು ಹಾಕ್ತಿದ್ರೆ ನಿಮ್ಮ ಮನೆಯ ಹೆಣ್ಮಕ್ಕಳು ಎಲ್ಲೇ ಇದ್ದರೂ ಅವರಿಗೆ ಒಳ್ಳೆಯದಾಗಲ್ಲ ಅಂದ್ರಂತೆ. ನಿಜ ಅಲ್ವಾ?